ಹಾಯ್ ಮಕ್ಕಳೇ ಏನು ಇದ್ದೀರಾ ತಿ ಊಟ ಆಯಿತಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನು ಈ ವಿಡಿಯೋ ಮೂಲಕ ಒಂದು ಮತ್ತು ಎರಡನೇ ತರಗತಿಗೆ ಸಂಬಂಧಿಸಿದಂತೆ ಆಕೃತಿಗಳ ಪರಿಚಯವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಗಣಿತಕ್ಕೆ ಸಂಬಂಧಿಸಿದಂತಹ ಆಕೃತಿಗಳ ಪರಿಚಯವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಮಕ್ಕಳೇ ಈ ಸ್ಕ್ರೀನ್ ಮೇಲೆ ಒಂದು ಆಕೃತಿ ಕಾಣ್ತಾ ಇದೆ ಇಲ್ಲಿ ನೋಡಿ ಆಕೃತಿ ಕಾಣ್ತಾ ಇದೆ ಇದು ಯಾವ ಪ್ರಾಣಿಯನ್ನು ಇದೆ ಯಾವ ಪ್ರಾಣಿಯನ್ನು ಇದೆ ನೋಡಿ ಚೆನ್ನಾಗಿ ನೋಡಿ ಎರಡು ಕಣ್ಣು ಒಂದು ಮೂಗು ಬಾಯಿ ಹಾಗೂ ಎರಡು ಕಿವಿಗಳು ಕಾಣ್ತಾ ಇದೆ ಇದು ಯಾವ ಆಕೃತಿಯನ್ನು ಇದೆ ಯಾವುದು ಬೆಕ್ಕು ಯಾವ ಆಕೃತಿ ಯಾವ ಪ್ರಾಣಿಯನ್ನು ಇದೆ ಬೆಕ್ಕು ಇದರಲ್ಲಿ ಕೆಲವೊಂದು ಆಕೃತಿಗಳದವು ಇದರಲ್ಲಿ ಗಣಿತಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಆಕೃತಿಗಳದವು ಈ ಆಕೃತಿಗಳ ಪರಿಚಯವನ್ನು ನಾವು ಇವತ್ತು ಮಾಡ್ಕೊಳ್ಳೋಣ ಈಗ ನೀವು ಒಂದು ನೋಟ್ಬುಕ್ಕು ಒಂದು ಪೆನ್ಸಿನೆಲ್ಲ ತಗೊಳ್ರಿ ನಿಮಗೆ ಇದರಲ್ಲಿರ್ತಕ್ಕಂಥ ಆಕೃತಿಗಳ ಹೆಸರು ಗೊತ್ತಿದ್ದರೆ ನೀವು ಅದನ್ನು ನೋಟ್ಬುಕ್ಕಲ್ಲಿ ಬರೀರಿ ನಾನು ಅಲ್ಲಿವರೆಗೂ ಹತ್ತು ನಂಬರನ್ನು ಹೇಳ್ತೀನಿ ಎಷ್ಟು ನಂಬರು ಹತ್ತು ನಂಬರನ್ನು ಹೇಳ್ತೀನಿ ನೀವು ಅವಾಗ ಇದರಲ್ಲಿರ್ತಕ್ಕಂಥ ಆಕೃತಿಗಳ ಹೆಸರನ್ನು ನನಗೆ ಹೇಳಬೇಕು ಹಾಂ ಹೇಳ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆ ಟೈಮ್ ಮುಗೀತು ಈಗ ನೀವು ಆಕೃತಿಗಳು ಅಂತ ಬರ್ದಿರಿ ಅಂತ ಅನ್ಕೊತೀನಿ ಈಗ ನಾನು ಕೂಡ ಆಕೃತಿಗಳ ಹೆಸರನ್ನು ಇದರಲ್ಲಿ ಬರ್ದಿದ್ದೀನಿ ನೀವೇನು ಮಾಡ್ಬೋದು ಅದನ್ನು ನೋಡಬಹುದು ತೋರಿಸ್ತೀನಿ ನಾನು ನಿಮ್ಗೆ ಇದರಲ್ಲಿ ಮೂರು ಆಕೃತಿಗಳದಾವು ಎಷ್ಟು ಆಕೃತಿಗಳದಾವು ಮೂರು ಕಿವಿ ನೋಡ್ರಿ ಯಾವ ಆಕೃತಿಯಲ್ಲಿದೆ ಈ ಆಕೃತಿಗೆ ನಾವು ಏನಂತೀವಿ ಅಂತಂದರೆ ತ್ರಿಭುಜ ಏನಂತೀವಿ ತ್ರಿಭುಜ ಈ ಮುಖದ ಆಕೃತಿಯನ್ನು ನೋಡ್ರಿ ಮೂರು ಬಾಹುಗಳದಾವು ಇದಕ್ಕೂ ಕೂಡ ನಾವು ತ್ರಿಭುಜ ಅಂತ ಕರಿತೀವಿ ಏನಂತ ಕರಿತೀವಿ ತ್ರಿಭುಜ ಅಂತ ಕರಿತೀವಿ ಕಣ್ಣು ನೋಡ್ರಿ ಕಣ್ಣು ಯಾವ ರೀತಿ ಕಾಣ್ತಾ ಇದೆ ಕಣ್ಣು ಚಪಾತಿ ರೊಟ್ಟಿ ನನಗೆ ಮಾತ್ರ ಹೋಳ್ಗೆ ಥರನ ಕಾಣಿಸ್ತಾ ಇದೆ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಆ ಇದಕ್ಕೆ ಹೆಸರು ವೃತ್ತ ಅಂತ ಏನಿದ್ರ ಹೆಸರು ವೃತ್ತ ಆಗಿರೋದು ನಾಣ್ಯ ಆಗಿರ್ಬೋದು ಹೋಳಿಗೆ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಅವುಗಳ ಆಕಾರಕ್ಕೆ ನಾವು ವೃತ್ತ ಅಂತ ಕರಿತೀವಿ ಇಲ್ಲಿ ಮೂಗು ನೋಡ್ರಿ ಅದು ಕೂಡ ತ್ರಿಭುಜ ಆಕೃತಿಯಲ್ಲಿ ಐತಿ ಅದೇ ರೀತಿ ಬಾಯಿ ಇಲ್ಲಿ ನೋಡ್ರಿ ರೆಡ್ ಕಲರ್ ಇದೆ ನೋಡ್ರಿ ಅದು ಬಾಯಿ ಅದು ಆಕೃತಿ ಹೆಸರೇನು ಆಯತಾಕೃತಿ ಅದ್ರ ಹೆಸರೇನು ಆಯತಾಕೃತಿ ಈ ಒಂದು ಬೆಕ್ಕಿನ ಮುಖದಲ್ಲಿ ನಾವು ಮೂರು ರೀತಿಯ ಆಕೃತಿಗಳನ್ನು ನಾವೀಗ ತಿಳ್ಕೊಂಡ್ವಿ ಯಾವುದು ತ್ರಿಭುಜ ವೃತ್ತ ಹಾಗೂ ಆಯತ ಎಷ್ಟು ಆಕೃತಿಗಳ ಬಗ್ಗೆ ನಾವು ಅರ್ತ್ಕೊಂಡ್ವಿ ಈಗ ಮೂರು ಯಾವುದು ತ್ರಿಭುಜ ಕಿವಿ ಕಿವಿ ಕೂಡ ತ್ರಿಭುಜಾಕೃತಿ ಮೂಗು ಕೂಡ ತ್ರಿಭುಜಾಕೃತಿ ಹಾಗೂ ಮುಖಾನು ಕೂಡ ಯಾವ ಆಕೃತಿಯಲ್ಲಿದೆ ತ್ರಿಭುಜಾಕೃತಿಯಲ್ಲಿ ಐತಿ ಎರಡು ಕಣ್ಣದವು ಎರಡು ಕಣ್ಣು ವೃತ್ತದ ಆಕೃತಿಯಲ್ಲಿ ಇದೆ ಬಾಯಿ ಯಾವ ಆಕೃತಿಯಲ್ಲಿದೆ ಆಯತ ಆಕೃತಿಯಲ್ಲಿದೆ ಅಲ್ವಾ ಅದೇ ರೀತಿಯಾಗಿ ಇವತ್ತು ನಾವೊಂದು ಇನ್ನೊಂದು ವರ್ಕ್ ಮಾಡೋಣ ಎಲ್ಲರೂ ಸೇರಿಕೊಂಡು ಒಂದು ವರ್ಕ್ ಮಾಡೋಣ ಏನು ನಿಮ್ಮ ನೋಟ್ಬುಕ್ಕಲ್ಲಿ ಏನು ಮಾಡ್ರಿ ಈ ಚಿತ್ರವನ್ನು ತೆಗೆದುಕೊಳ್ಳ್ರಿ ಇದ್ರಾಗ ವೃತ್ತ ಎಲ್ಲಿದೆ ಆಯತ ಎಲ್ಲಿದೆ ತ್ರಿಭುಜ ಎಲ್ಲಿದೆ ಇನ್ನೊಂದು ಆಕೃತಿ ಇದ್ರೊಳಗೆ ಎಕ್ಸ್ಟ್ರಾ ಐತಿ ಬೇರೆ ಒಂದು ಆಕೃತಿ ಐತಿ ಅದು ಯಾವುದು ಆಕೃತಿ ನೀವು ನಿಮ್ಮ ಪಕ್ಕದಲ್ಲಿರ್ತವ ತಂದೆ ತಾಯಿನೋ ಅಥವಾ ಯಾರಾದ್ರೂ ಕೇಳಿ ಅದನ್ನು ಬರಿಬೇಕು ನೋಡಿರಿ ಇದ್ರಾಗ ಒಂದು ಎಕ್ಸ್ಟ್ರಾ ಆಕೃತಿ ಐತಿ ಅದನ್ನು ನಾನು ನಿಮಗೆ ಹೆಸರು ಹೇಳಿಲ್ಲ ನಿಮಗೆ ಗೊತ್ತಿರ್ಬೋದು ನೀವು ಅದನ್ನು ಏನು ಮಾಡಬೇಕು ನೋಟ್ ಪುಸ್ತಕದಲ್ಲಿ ಬರಿಬೇಕು ಅಲ್ಲಿವರೆಗೂ ಏನು ಮಾಡ್ರಿ ನಾನು ಐದು ನಂಬರ್ ಹೇಳ್ತೀನಿ ಆ ನಂಬರ್ ಹೇಳೋತನ ನೀವು ಅದನ್ನು ಈ ಚಿತ್ರ ತೆಗೆದು ಏನು ಮಾಡ್ಬೋದು ಅದನ್ನು ಬರಿಬಹುದು ಒಂದು ಎರಡು ಮೂರು ನಾಲ್ಕು ಐದು ನೀವು ಬರದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಬಾಯಿಲ್ಲ ಕೂಡ ಹೇಳ್ಬೋದು ನಾನು ಮಾತ್ರ ನಮ್ಮ ಮನೆ ಚಿತ್ರ ತೆಗೆದು ಅದರಲ್ಲಿ ಯಾವ ಆಕೃತಿ ಅದಾವ ಅಂತ ನಾನು ಆಲ್ರೆಡಿ ಬರ್ಕೊಂಡಿಟ್ಕೊಂಡಿನಿ ನೀವು ಮನೇಲಿ ಏನು ಮಾಡ್ರಿ ಅದನ್ನು ಬರೀರಿ ಈಗ ನಮ್ಮ ಮನೆ ಆಕೃತಿಯನ್ನು ನಾವು ನಾನು ಬರೆದಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಮೇಲ್ಛಾವಣಿ ಮನೆಯ ಮೇಲ್ಛಾವಣಿ ಯಾವ ಆಕಾರದಲ್ಲಿ ಐತಿ ನಮ್ಮ ಮನೆಯ ಮೇಲ್ಛಾವಣಿ ಆಕಾರ ತ್ರಿಭುಜ ಆಕೃತಿಯಲ್ಲಿ ಐತಿ ನನ್ನ ಮನೆಯ ಕಿಟಕಿಗಳು ವೃತ್ತದ ಆಕೃತಿಯಲ್ಲಿ ಐತಿ ನನ್ನ ಮನೆಯ ಬಾಗಿಲು ಆಯತ ಆಕೃತಿಯಲ್ಲಿ ಐತಿ ನನ್ನ ಮನೆಯ ಗೋಡೆಯಟ್ಟು ಸೇರಿಸಿದ್ರೆ ಯಾವ ಆಕೃತಿಯಲ್ಲಿ ಐತಿ ಚೌಕ ನಾನು ಮೊದಲು ಅದನ್ನು ಹೇಳಿರಲಿಲ್ಲ ಇದು ಹೊಸದು ಇದು ಆಕೃತಿ ಹೆಸರು ಚೌಕ ಹಾಗಾದ್ರೆ ನಾವು ಇವತ್ತು ಎಷ್ಟು ಆಕೃತಿಗಳ ಬಗ್ಗೆ ತಿಳ್ಕೊಂಡ್ವಿ ನಾಲ್ಕು ಯಾವುದ್ಯಾವುದು ತ್ರಿಭುಜ ವೃತ್ತ ಚೌಕ ಮತ್ತು ಆಯತ ಎಷ್ಟು ಆಕೃತಿಗಳ ಬಗ್ಗೆ ತಿಳ್ಕೊಂಡ್ವಿ ಮಕ್ಕಳೇ ನಾವು ನಾಲ್ಕು ಎಷ್ಟು ನಾಲ್ಕು ಯಾವುದು ತ್ರಿಭುಜ ವೃತ್ತ ಆಯತ ಹಾಗೂ ಚೌಕದ ಬಗ್ಗೆ ನಾವು ತಿಳಿದುಕೊಂಡ್ವಿ ಇದುವರೆಗೆ ನಾವು ಎಷ್ಟು ಆಕೃತಿಗಳ ಬಗ್ಗೆ ತಿಳಿದುಕೊಂಡ್ವಿ ನಾಲ್ಕು ಆಕೃತಿಗಳ ಬಗ್ಗೆ ತಿಳಿದುಕೊಂಡ್ವಿ ಇವತ್ತು ನೀವು ಮನೇಲಿ ಕೂತ್ಕೊಂಡು ಬೆಕ್ಕಿನ ಹಾಗೂ ಈ ಮನೆಯ ಚಿತ್ರ ತೆಗೆದು ಆ ಚಿತ್ರದಲ್ಲಿ ಬರ್ತಕ್ಕಂಥ ಆಕೃತಿಗಳನ್ನು ಬರೆದು ನನಗೆ ವಾಟ್ಸಪ್ ಮೂಲಕ ತಿಳಿಸಬೇಕು ನಾನು ಅದನ್ನು ಖಂಡಿತವಾಗಿ ನೋಡ್ತೀನಿ ಬಾಯ್ ಮತ್ತು ನಾಳೆ ಸಿಗೋಣ ಬಾಯ್